ಸ್ಟಾಪ್ ಮಾಡಿದ್ದಾರೆ ಯಾರು ಇದನ್ನು ಮಾಡಿದ್ದು ನನಗೆ ಗೊತ್ತಿದ್ದ ಹಾಗೆ ಯಾವ ಸಚಿವರು ಇದನ್ನು ಹೇಳಿಲ್ಲ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಇದನ್ನು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಸಚಿವರು ಬೆಳಗಾವಿಯ ಉಸ್ತುವಾರಿ ಸಚಿವರು ಅವರು ಆಗಾಗ ಸ್ಮಶಾನಕ್ಕೆ ಹೋಗಿ ಮಲಗ್ತಿದ್ರು ಈಗ ಸತೀಶ್ ಜಾರಕಿಹೊಳಿ ಅವರು ಮಲಗೋದಕ್ಕೆ ಸ್ಮಶಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಎಲ್ಲಾ ಕಡೆ ಇಡಿ ರಾಜ್ಯದಲ್ಲಿ ಬೆಳೆಗಳು ಸತ್ತಿದಾವೆ ಇಡಿ ರಾಜ್ಯನೇ ಒಂದು ರೀತಿ ಹೊಲಗಳು ಸ್ಮಶಾನದ ರೀತಿ ಆಗಿದಾವೆ ಬೆಳೆಗಳು ಸತ್ತು ಹಾಗಾಗಿ ಸ್ಮಶಾನಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳ್ತಾನೆ ಎರಡನೇದು ಏಜೆನ್ಸಿಗಳು ಇದಾವೆ ಪಿಸಿಕೆಎಲ್ ಅನ್ನುವಂತಹ ಏಜೆನ್ಸಿ ಇದೆ ಕೆಪಿಟಿಸಿಎಲ್ ಇದೆ ಕೆಪಿಸಿಎಲ್ ಇದೆ ಆನಂತರ ಎಲ್ಲ ಎಸ್ಕಾಮ್ಗಳು ಇದಾವೆ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಜವಾಬ್ದಾರಿ ಯಾವುದು ಕಲ್ಲಿದ್ದನ್ನ ಖರೀದಿ ಮಾಡುವಂತಹ ಸಂಸ್ಥೆ ಯಾವುದು ಅದನ್ನು ವಿತರಣೆ ಮಾಡುವಂತಹ ಸಂಸ್ಥೆ ಯಾವುದು ಡಿಸ್ಟ್ರಿಬ್ಯೂಷನ್ ಮ್ಯಾನೇಜ್ಮೆಂಟ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಹೇಳಿ ಪವರ್ ಡಿಸ್ಟ್ರಿಬ್ಯೂಷನ್ ಇದೆ ಮಾನ್ಯ ಸಚಿವರಿಗೆ ಮಾಹಿತಿ ಇಲ್ಲ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಅಂತ ಹೇಳಿ ಬೆಟ್ಟನ್ನು ತೋರಿಸ್ತಾರೆ ಅಂದರೆ ಜನ ಅಷ್ಟು ಹುಚ್ಚರಿಲ್ಲ ಕೇಂದ್ರ ಸರ್ಕಾರ ತಾನು ಏನು ಸಹಾಯ ಮಾಡಬೇಕು ಎಲ್ಲ ಸಹಾಯವನ್ನು ಮಾಡ್ತಾ ಇದೆ ಕೇಂದ್ರದ ಶೇರ್ ಏನು ಬಿಡುಗಡೆ ಆಗಬೇಕು ಅದಕ್ಕೆ SNA ಅಂತ ಹೇಳಿ ಸಿಂಗಲ್ ನೋಡಲ್ ಅಕೌಂಟ್ ಅಂತ ಹೇಳಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಶೇರ್ 100% ಬಂದಿರುತ್ತೆ ರಾಜ್ಯ ಸರ್ಕಾರಕ್ಕೆ ಆ ಶೇರನ್ನು ಭರಿಸ್ಲಿಕ್ಕೆ ಈಗ ಆರ್ಥಿಕವಾಗಿ ಈ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಹಾಗಾಗಿ ತಮಗೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೇ ಇರುವಂತಹ ಅರ್ಹತೆ ಇಲ್ಲದೇ ಇರುವಂತಹ ಇವರಿಗೆ ಮಾಡಲಿಕ್ಕೆ ತಾಕತ್ತು ಇಲ್ಲದೇ ಇರುವಂತಹ ಈ ಹೇಡಿತನದ ಸರ್ಕಾರ ಕೇಂದ್ರದ ಕಡೆ ಬೆಟ್ಟು ಮಾಡೋದನ್ನು ನಿಲ್ಲಿಸಬೇಕು ಜನ ನಿಮಗೆ ಓಟ್ ಹಾಕಿದ್ದಾರೆ ನೀವು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ